तुमकूरु ग्रामांतर क्षेत्रदल्ले इंदु दळद कमालु नडेयलिदे विभिन्न हागे अद्धूरी स्वागतक्के जेडीएस निंद भर्जरी तयारी नडेदिदे तुमकूरु ग्रामांतर विधानसभा क्षेत्रदल्ली इवत्तु पंचरत्न रथयात्रे नडेयुत्ते ग्रामांतर क्षेत्रद हेब्बूरिनल्ली यात्रे आरंभ आगुत्ते हब्बद वातावरण इवत्तु संभ्रम सडगर विशेषवागि हेचरिकेयवरन्न स्वागत माडबेकु अंत जेडीएस न शासक गौरीशंकर अवरु प्लान माडिदारे विभिन्न नोड़ी पंचरत्न यात्रे यावाग आरंभ आयतो बेरे बेरे कड़ेगळल्ली नोड़ता अभूतपूर्व जन बेंबल कार्यकर्तर हुरुपु हुम्मस्सु आमेले विशेषवाद मालेगळन्नु नावु गमनिसबहुदु यारू परिचय माडद मालेगळन्नु जेडीएस कार्यकर्तरु माड्ता इद्दारे बेरे बेरे कड़ेगळल्ली मंड्यदल्ली नोड़िद्वि ई हिंदे तुमकूरिनल्लि कूड नोड़िद्वि बेंगळूरु ग्रामांतर कोलार चिक्कबळ्ळापुर हागे रामनगर चन्नपट्टण इन गौरीशंकर कूड़ा विभिन्न हेचरिकेवर बरमाके सिद्धतारे अरे हूम सुरसोके प्यारा ग्लैडिंग बल्के कर्नाटकदल प्रप्रथम प्यारा ग्लैडिंग अद्धूरिया स्वागत के रेडिया हेलिकाप्टर मूलक हूम सुरसते ड्रोन मूलक आर्टिफिशियल कलरफुल मोड़ सृष्टिमार नो आर्टिफिशियल मोड़ आगसली पक्षद बाऊटद चित्र निर्माण के सिद्धते कूड़ा नडेदिदे अंद्रे वेरैटी वेरैटी आंड डिफरेंट आगि स्वागत माडलिक्के गौरीशंकर अवरु सिद्धते माड्कोंडिद्दारे प्रथमवागि हेलिकाप्टर प्रतियोब्बरु यूज माडवरे सो अदागद बेड अंत हेळि ईग सन्मान्य कुमार स्वामी एब्बरु बंद तक्षणने अवरिगे प्याराग्लैडिंग मूलक हेलिकाप्टर प्याराग्लैडिंग मूलक स्वागत कोरबेकु अंत तीर्मानी प्याराग्लैडिंग अब कर्नाटकदल्ली फस्ट टाइम प्याराग्लैडिंग ना यहा विधानसभा क्षेत्र इन को सो विशेषवा ना प्याराग्लैडिंग मूलक हूवा हाकर मूलक मत भाला विशेषवा स्वागत को ड्रोन ड्रोन इवू इंडिया यारू इंप्लीमेंट कार्यक्रम इवन सेंट्रल नन गोतिर प्रकार वन सरी राजनाथ सिंग सेंट्रल मिनिस्टर और कॉन्शियस एलो कड़े नोड़े अदान कृषि पद्धति कृषि बेसाय वलो गदेगो इनको औषधि सिंपड़सकिंत ड्रोन स्प्रे चर्चे ऐसे इंप्लीमेंट आगे सो आ ड्रोन नान एक्सपेरिमेंट माता नम तूक विशेषवा यूर अद पेस्टिसाइड्स हाकली अंत ड्रोन यूज मतारो आ्रोन मूलक ಒಂದ ಸ್ವಾಗತ ಕೂಡ ಕೊಡ್ತಾ ಇದೀವಿ ಎಬ್ಬೂರಲ್ಲಿ ಅದು ವಿಶೇಷವಾಗಿ ಒಂದು ಲಿಕ್ವಿಡ್ ಮತ್ತೆ ಗ್ರೀನ್ ಮತ್ತೆ ವೈಟ್ ನಮ್ಮ ಪಕ್ಷದ ಒಂದು ಏನು ಬಾವುಟದ ಚಿಹ್ನೆ ಇದೆಯಲ್ಲ ಕಲರ್ ಗ್ರೀನ್ ಮತ್ತೆ ವೈಟ್ ಅನ್ನುವಂತ ಒಂದು ಲಿಕ್ವಿಡ್ ನ ಅದಕ್ಕೆ ಒಳಗಡೆ ಫಿಲ್ ಅಪ್ ಮಾಡಿ ಸಿಂಪಡಿಸಿದ್ರೆ ಅದೊಂದರ ಫೋಮ್ ತರ ಆಗುತ್ತೆ ಇಲ್ಲಿ ಆಕಾಶದಲ್ಲೇ ಸುಮಾರು ಒಂದು 100-150 ಮೀಟರ್ ಎತ್ತರದಲ್ಲಿ ಒಂದು ಫೋಮ್ ತರ ಆಗುತ್ತೆ ಅದನ್ನ ಸಿಂಪಡಿಸಿಬಿಟ್ಟು ಅದಕ್ಕೂ ಕೂಡ ಒಂದು ಸ್ವಾಗತ ಕೊಡ್ಲಿಕ್ಕೆ ತಯಾರು ಮಾಡಿದೀವಿ ಇದು ಕೂಡ ಕರ್ನಾಟಕ ಅನ್ನೋದಕ್ಕಿಂತ ನನಗೆ ಗೊತ್ತಿರೋ ಪ್ರಕಾರ ದೇಶದಲ್ಲೇ ಫಸ್ಟ್ ಟೈಮ್ ಒಬ್ಬ ಮಾಜಿ ಮುಖ್ಯಮಂತ್ರಿ ದೂರದವರೆಗೂ ಕೂಡ 20 ಕುದುರೆಗಳ ಮೇಳ ಇರುತ್ತೆ ಅಂದ್ರೆ ಕುದುರೆಯಲ್ಲೇ ಕರೆತರ್ತಾರೆ ಗ್ರೀನ್ ಅಂಡ್ ವೈಟ್ ಬಲೂನ್ ಹಾರಿ ಬಿಡುತ್ತಾರೆ ಕಾರ್ಯಕರ್ತರು ಸುಮಾರು 2000 ಬಲೂನ್ಗಳು ಪಂಜಿನ ಮೆರವಣಿಗೆ ಮೂಲಕ ಸ್ವಾಗತಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ 200 ಕ್ಕೂ ಹೆಚ್ಚು ಜೆಸಿಬಿಗಳನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ ಬಹಳ ದೊಡ್ಡ ಕಾರ್ಯಕ್ರಮ 200 ಕಲಾವಿದರನ್ನ ಒಳಗೊಂಡಂತಹ ಜಾನಪದ ಕಲಾ ತಂಡಗಳ ಪ್ರದರ್ಶನ ಕೊರಿದಿದೆ ಕೇರಳ ತುಮಕೂರು ಬೆಂಗಳೂರಿನಿಂದ ಕಲಾವಿದರ ತಂಡ ಈಗಾಗಲೇ ಆಗಮಿಸಿದೆ ನೋಡಿ ಸಾವಿರಾರು ಛತ್ರಿ ಹಿಡಿದು ಅಂಬ್ರೆಲಾ ಶೋ ನಡೆಸುತ್ತಾರೆ ಕಾರ್ಯಕರ್ತರು ಸಂಜೆ ಅನುರಾಧ ಭಟ್ರಿಂದ ಮನರಂಜನಾ ಕಾರ್ಯಕ್ರಮ ಇದೆ ಮೈಸೂರು ದಸರಾ ಬಿಟ್ರೆ ತುಮಕೂರಿನಲ್ಲೇ ಲೇಸರ್ ಲೈಟಿಂಗ್ ಶೋ ಯಲ್ಲಾಪುರದಲ್ಲಿ 20 ನಿಮಿಷಗಳ ಕಾಲ ಈ ಕಾರ್ಯಕ್ರಮ ನಡೆಯುತ್ತೆ ಎಲ್ಲ ಗ್ರಾಮಗಳಲ್ಲೂ ಕೂಡ ಈಗಾಗಲೇ ವಿದ್ಯುತ್ ದೀಪಗಳು ಜಗಮಗಿಸುತ್ತಾ ಇದೆ ನೋಡಿ ಈ ಒಂದು ಕಾರ್ಯಕ್ರಮ ತುಮಕೂರಿನಲ್ಲೇ ಬಹಳ ವಿಭಿನ್ನವಾಗಿ ವಿಶಿಷ್ಟವಾಗಿ ನಡೆಯುತ್ತೆ ಗೌರಿಶಂಕರ್ ಅವರ ನೇತೃತ್ವದಲ್ಲಿ ಅವರು ಹೇಳ್ತಾ ಇದ್ರಲ್ವಾ ಈ ಡ್ರೋನ್ ಗಳು ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಡ್ರೋನ್ ಗಳನ್ನು ಪರಿಚಯ ಮಾಡಲಾಗ್ತಿದೆ ಅದೇ ಮಾದರಿಯಲ್ಲಿ ಆಮೇಲೆ 5000 ಬೈಕ್ 500 ಆಟೋ 500 ಕಾರ್ ಒಳಗೊಂಡಂತೆ ದೊಡ್ಡ ಮಟ್ಟದ ರ್ಯಾಲಿ ಕೂಡ ಇದೆ ಹಾಗಾಗಿ ಬಹಳ ವಿಭಿನ್ನ ಮತ್ತು ವಿಶೇಷವಾಗಿರುತ್ತೆ ಇವತ್ತಿನ ಪಂಚರತ್ನ ರಥಯಾತ್ರೆ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಪಂಚರತ್ನ ರಥಯಾತ್ರೆ ಇವತ್ತೇನ್ ಸಾಗುತ್ತೆ ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಕೊಂಡಿದ್ದಾರೆ ಗೌರಿಶಂಕರ್ ಜಿಲ್ಲೆಯ ಹೈ ವೋಲ್ಟೇಜ್ ಕ್ಷೇತ್ರ ಇದು ಬಿಜೆಪಿ ಮತ್ತು ಜೆಡಿಎಸ್ ಕಾಂಗ್ರೆಸ್ ಮಧ್ಯೆ ಬಹಳ ಹಣಹಣಿ ಹಾಗಾಗಿ ಚುನಾವಣಾ ತಂತ್ರಗಾರಿಕೆ ಕೂಡ ಹೌದು ಇಂದು ಬೆಳಗ್ಗೆ 11 ಗಂಟೆಗೆ ಗ್ರಾಮಾಂತರ ಕ್ಷೇತ್ರಕ್ಕೆ ಯಾತ್ರೆ ಎಂಟ್ರಿ ಆಗುತ್ತೆ
ಆ ಯಾತ್ರೆಯನ್ನು ಬರಮಾಡಿಕೊಳ್ಳೋಕೆ ಜೆಡಿಎಸ್ನ ಶಾಸಕ ಗೌರಿಶಂಕರ್ ನೇತೃತ್ವದಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂದ್ರೆ ಗ್ರಾಮಾಂತರ ಕ್ಷೇತ್ರ ದಳದ ಭದ್ರಕೋಟೆ ಅಂತ ಸಾಬೀತು ಮಾಡಲಿಕ್ಕೆ ಮತ್ತೊಮ್ಮೆ ವೇದಿಕೆ ಸಿದ್ಧ ಆಗ್ತದೆ ಕಟೌಟ್ಗಳು ಬ್ಯಾನರ್ಗಳು ರಾರಾಜಿಸ್ತಾ ಇದ್ದಾವೆ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ವಿದ್ಯುತ್ ದೀಪಗಳು ಜಗಮಗಿಸ್ತಾ ಇದ್ದಾವೆ ಬಲೂನ್ಗಳು ಗಮನ ಸೆಳೀತಾ ಇದ್ದಾವೆ ವೆರೈಟಿ ವೆರೈಟಿ ಲೈಟಿಂಗ್ಗಳು ತರಹೇವಾರಿ ಅಲಂಕಾರಗಳು ನೋಡಿ ಹೇಗಿದೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜೆಡಿಎಸ್ನ ಅಬ್ಬರ ಹೇಗಿದೆ ಅಂತ ಹೇಳಿ ಪಂಚರತ್ನ ಯಾತ್ರೆ ಇವತ್ತು ಅಲ್ಲಿ ನಡೆಯುತ್ತೆ ಗೌರಿಶಂಕರ್ ಅವರು ಹೇಳಿದಾಗೆ ಎಲ್ಲ ವ್ಯವಸ್ಥೆಯನ್ನು ಬಹಳ ವಿಭಿನ್ನವಾಗಿ ವಿಶೇಷವಾಗಿ ಹೊಸ ಪರಿಚಯ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ದೇಶದಲ್ಲೇ ಅಥವಾ ರಾಜ್ಯದಲ್ಲೇ ಯಾರೂ ಕೂಡ ಮಾಡಿರದ ಹಾಗೆ ಇಲ್ಲಿವರೆಗಿನ ಪಂಚರತ್ನ ರಥಯಾತ್ರೆಯಲ್ಲಿ ಯಾರೂ ಮಾಡಿರದ ಹಾಗೆ ವೆಲ್ಕಮ್ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಕುದುರೆ ಶೋ ಕುದುರೆ ಶೋ ಅಂದರೆ ಅದು ಕುದುರೆ ಮೂಲಕ ನಾವು ಮೈಸೂರಿಂದ ಈಗ ನಮ್ಮ ಕಾರ್ಯಕರ್ತರು ಒಟ್ಟಿಗೆ ಟೀಮ್ ಮಾಡಿ ಅದನ್ನು ಕುದುರೆ ಆ ಹೆಬ್ಬೂರಿಗೆ ತಂದು ಆ ಹೆಬ್ಬೂರು ಮೂಲಕ ಒಂದಷ್ಟು ಮುಂದಕ್ಕೆ ಸುಮಾರು ಒಂದು 3-4 ಕಿಲೋಮೀಟ್ರ್ ಬರುತ್ತೆ ಜೊತೆಯಲ್ಲಿ ತದನಂತರ ಕುದುರೆ ವಾಪಸ್ಸು ಒಂದು ಸ್ವಲ್ಪ ರೆಸ್ಟಿಗೆ ಕಳಿಸ್ತೀವಿ ಅದನ್ನು ಅದಾದಮೇಲೆ ಯಲ್ಲಾಪುರದಲ್ಲಿ ಸ್ವಾನಿಯಾಳಿ ಗ್ರಾಮದಿಂದ ಪಂಜಿನ ಮೆರವಣಿಗೆ ಮೂಲಕ ಕುದುರೆಯ ಮೇಲೆ ಪಂಜಿನ ಮೆರವಣಿಗೆ ಮೂಲಕ ಯಲ್ಲಾಪುರಕ್ಕೆ ಸನ್ಮಾನ್ಯ ಕುಮಾರಸ್ವಾಮಿಯವ್ರನ್ನ 20 ಕುದುರೆಗಳಿರ್ತವೆ ಸುಮಾರು ಒಂದು 25-30 ಸಾವಿರ ಜನ ಕಾರ್ಯಕರ್ತರ ನಡುವೆ ಕಾರ್ಯಕ್ರಮದಲ್ಲಿ ಅವರು ರಥಯಾತ್ರೆ ಬರುವಂಥದ್ದು ಮತ್ತು ಕಲರ್ ಪೇಪರ್ ಬ್ಲಾಸ್ಟು ಇವೆಲ್ಲ ನಾಳೆ ಕಾರ್ಯಕ್ರಮ ಸಹಜವಾಗಿ ಮಾಡ್ತೀವಿ ಮತ್ತು ಜೆ ಸಿ ಬಿಗಳು ಸುಮಾರು ನನ್ನ ಕ್ಷೇತ್ರದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜೆ ಸಿ ಬಿಗಳಲ್ಲಿ ನನ್ನ ಕ್ಷೇತ್ರಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜೆ ಸಿ ಬಿಗಳಲ್ಲಿ ಇವತ್ತು ನನ್ನ ಇವತ್ತೇನು ಬೇರೆ ತಾಲೂಕಿನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರು ಬಂದಾಗ ಸ್ವಾಗತ ಕೊಡ್ತಾರೋ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ 200ಕ್ಕೂ ಹೆಚ್ಚು ಜೆ ಸಿ ಬಿಗಳಲ್ಲಿ ಇವತ್ತು ಅವರಿಗೆ ಹೂವಿನ ಹೂಮಾಲೆ ಹಾಕಿ ಅಂದರೆ ಸ್ವಾಗತ ಕೋರುವಂಥದ್ದು ಬರೀ ಹೂವಲ್ಲೇ ಬರಬೇಕು ಕುಮಾರಣ್ಣ ಅನ್ನೋವಂಥದ್ದು ಯಾಕಂದ್ರೆ ನಮ್ಮ ಕನಸು ಮುಖ್ಯಮಂತ್ರಿ ಮಾಡಬೇಕು ಅನ್ನೋವಂಥದ್ದನ್ನ ಈಗಲೇ ನಾವು ಸಿ ಎಮ್ ಅಂದ್ಕೊಂಡಿದ್ದೀವಿ ಅನ್ನ ಸೊ ಹಾಗಾಗಿ 200 ಜೆ ಸಿ ಬಿಗಳು ಈಗ ಎಲ್ಲ ಹೆಡ್ ಕ್ವಾರ್ಟರಲ್ಲಿ ಕೂಡ 200 ಜೆ ಸಿ ಬಿಗೂ ಹೆಚ್ಚು ಅಲ್ಲಿ ಹೂವು ಹಾಕಿ ಅವ್ರಿಗೆ ಸ್ವಾಗತ ಕೊಡಲಿಕ್ಕೆ ಕೊಡಿ ಈಗಲೇ ತಯಾರು ಮಾಡ್ಕೊಂಡಿದ್ದೀವಿ ಜೊತೆಯಲ್ಲಿ ಜಾನಪದ ಕಲಾ ತಂಡಗಳು ಸುಮಾರು 4 ತಂಡಗಳು 200 ಜನ ಇದ್ದಾರೆ ಅವರು ಭಾಳ ವಿಶೇಷವಾಗಿ ಕೇರಳದಿಂದ ಕೂಡ ಒಂದು ತಂಡ ಬಂದಿರುವಂಥದ್ದು ಮತ್ತು ನಮ್ಮ ಲೋಕಲ್ ತುಮಕೂರು ಮತ್ತು ಬೆಂಗಳೂರು ಎಲ್ಲ ಮಿಕ್ಸ್ ಮಾಡಿ ಎಲ್ಲ ತಂಡಗಳು ಸುಮಾರು 200 ತಂಡಗಳು 200 ಜನ ಇರುವಂಥ ತಂಡಗಳು 100 ಜನ ಒಂದು 100 ಜನ ಇಬ್ಬರಲ್ಲಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿ ಸಂತೋಷ್ ಇದು ಪಕ್ಷದ ಕಾರ್ಯಕ್ರಮ ಅನ್ನೋದಕ್ಕಿಂತ ಒಂದು ರೀತಿಯ ಹಬ್ಬ ಜೆ ಡಿ ಎಸ್ ಕಾರ್ಯಕರ್ತರ ಪಾಲಿಗೆ ಬಹಳ ವಿಭಿನ್ನ ವಿಶೇಷತೆ ಹೊಸತನದೊಂದಿಗೆ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಗೌರಿಶಂಕರ್ ಅವರ ತಯಾರಿ ನೋಡ್ತಾ ಇದ್ರೆ ಪ್ರಭು ಖಂಡಿತವಾಗ್ಲೂ ಕೂಡ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಏನು ಪಂಚರತ್ನ ಯಾತ್ರೆ ಕಲ್ಪತರುನಾಡು ತುಮಕೂರಿಗೆ 2ನೇ ಹಂತದಲ್ಲಿ ಕಾಲಿಟ್ಟಿರ್ತಕ್ಕಂಥದ್ದು ಈಗಾಗಲೇ ಕೂಡ 33 ವಿಧಾನಸಭಾ ಕ್ಷೇತ್ರಗಳನ್ನು ಮುಗಿಸಿ 34ನೇ ವಿಧಾನಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಅಂದರೆ ಇಂದು ನಿನ್ನೆ ಚಿಕ್ಕನಾಯಕನಹಳ್ಳಿಯಲ್ಲಿ ಪಂಚರತ್ನ ಯಾತ್ರೆ ಸಾಗ್ತಾ ಇರ್ತಕ್ಕಂಥದ್ದು ರಾತ್ರಿ ತಡರಾತ್ರಿ ಗ್ರಾಮ ವಾಸ್ತವ್ಯನ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರು ಗ್ರಾಮ ವಾಸ್ತವ್ಯನ ಹೂಡಿದ್ದಾರೆ ಇಂದು ಸುಮಾರು 11 ಗಂಟೆಗೆ ಸುಮಾರಿಗೆ ಸರಿಯಾಗಿ ಚಿಕ್ಕನಾಯಕನಹಳ್ಳಿ ಮಾರ್ಗವಾಗಿ ಏನು ಬೆಳ್ಳಾವಿ ಮಾರ್ಗವಾಗಿ ಏನು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಹೆಬ್ಬೂರಿಗೆ ಎಂಟ್ರಿಯನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಸುಮಾರು 11 ಗಂಟೆಗೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಇವತ್ತು ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಏನು ಸಂಚಾರವನ್ನು ಕೂಡ ಯಾತ್ರೆಯನ್ನು ಸಂಚಾರವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಸಾಕಷ್ಟು ರೀತಿಯ ಒಂದು ಸಿದ್ಧತೆಯನ್ನು ಕೂಡ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಗೌರಿ ಶಾಸಕರಾಗಿರ್ತಕ್ಕಂಥ ಗೌರಿಶಂಕರ್ ಹಾಗೂ ಅವರ ಬೆಂಬಲಿಗರು ಕಾರ್ಯಕರ್ತರು ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ರೀತಿಯಾಗಿ ಅದ್ಧೂರಿಯಾಗಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸಿದ್ಧತೆಯನ್ನು ಕೂಡ ಗ್ರಾಮಾಂತರ ಕ್ಷೇತ್ರದ ಜನರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಹೆಬ್ಬೂರಿನಲ್ಲಿ ಶುರುವಾದಂಥ ಈ ಒಂದು ಯಾತ್ರೆ ಏನು ನಾಗವಲ್ಲಿ ಒನ್ನುಡಿಕೆ ಈ ಒಂದು ಮಾರ್ಗವಾಗಿ ಒನ್ನುಡಿಕೆ ಹ್ಯಾಂಡ್ ಪೋಸ್ಟ್ ಮುಖಾಂತರ ಗೂಳೂರಿಗೆ ಎಂಟ್ರಿ ಆಗುತ್ತೆ ಗೂಳೂರಿನಿಂದ ಏನು ಬೆಳಗುಂಬನಿಂದ ಮಂಚಲ್ಕುಪ್ಪೆ ಮಂಚಲ್ಕುಪ್ಪೆ ಮಾರ್ಗವಾಗಿ ಊಡಿಗೆರೆ ಅಂದರೆ ಊಡಿಗೆರೆಗೆ ಎಂಟ್ರಿ ಆದದ್ದು ಊಡಿಗೆರೆಯಿಂದ ಸಾಧ್ವೆನಹಳ್ಳಿ ಮುಖಾಂತರ ಏನು ತುಮಕೂರಿನ ಹೊರವಲ್ಲದಿರ್ತಕ್ಕಂಥ ಯಲ್ಲಾಪುರದಲ್ಲಿ ಇಂದು ತುಮಕೂರಿನಲ್ಲಿರುವ ಯಲ್ಲಾಪುರದಲ್ಲಿ ಎಚ್ ಡಿ ಕೆ ಅವರು ದಲಿತರ ಒಂದು ಮನೆಯಲ್ಲಿ ವಾಸ್ತವವನ್ನು ಕೂಡ ಉಳಿದಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಶಾಸಕ ಗೌರಿಶಂಕರ್ ಕೂಡ ಟಿವಿ 5ಗೆ ತಿಳಿಸಿರ್ತಕ್ಕಂಥದ್ದು ಇದನ್ನು ಹೊರತುಪಡಿಸಿ ಮುಂದುವರೆದ ಭಾಗವಾದರೆ ಸಾಕಷ್ಟು ರೀತಿಯ ಒಂದು
ವಿಜೃಂಭಣೆಯಿಂದ ಎಚ್ ಡಿ ಕೆ ಸ್ವಾಗತಕ್ಕೆ ಭರ್ಜರಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದ್ರೆ ಇಲ್ಲಿವರೆಗೂ ಕೂಡ ನಡೆದಿರುವಂತಹ ಎಲ್ಲಾ ಕಾನ್ಸ್ಟಿಟ್ಯೂಯನ್ಸಿಗಳಿಂದ ವಿಭಿನ್ನ ವಿಶಿಷ್ಟತೆಯಲ್ಲಿ ಕೂಡ ಇವತ್ತು ಕುಮಾರಸ್ವಾಮಿ ಅವರನ್ನ ಬರಮಾಡ್ಕೋಬೇಕು ಅಂತ ಹೇಳಿ ಏನು ಡ್ರೋನ್ ಮುಖಾಂತರ ಪುಷ್ಪಭೂಮಿಗಳನ್ನು ಸಲ್ಲಿಸೋದು, ಜೊತೆಗೆ 200 ಜೆಸಿಪಿಗಳ ಮುಖಾಂತರ ಕ್ಷೇತ್ರದುದ್ದಕ್ಕೂ ಎಲ್ಲೆಲ್ಲಿ ಪಂಚರತ್ನ ಯಾತ್ರೆ ಸಾಗುತ್ತೋ ಅಲ್ಲೆಲ್ಲವೂ ಕೂಡ ವಿಶೇಷವಾಗಿ ಕಾರ್ಯಕರ್ತರು ಕೂಡ ಸಾಕಷ್ಟು ರೀತಿಯ ವಿಜೃಂಭಿತವಾಗಿ ಒಂದು ರೀತಿಯ ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು, ಜೊತೆಗೆ ಪ್ಯಾರಾಗೈಡ್ನ ಮೂಲಕ ಅಂದರೆ ಈಗಾಗಲೇ ತುಮಕೂರಿನಲ್ಲಿ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆಯನ್ನು ಕೂಡ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಮಾಡಿದ್ರು. ಆದರೆ ಅದೆಲ್ಲದಕ್ಕಿಂತ ವಿಭಿನ್ನವಾಗಿ ಯಾವ ಕ್ಷೇತ್ರದಲ್ಲೂ ಕೂಡ ಮಾಡಿರಬಹುದು ಆ ರೀತಿಯಾಗಿ ಸ್ವಾಗತವನ್ನು ಮಾಡಬೇಕು ನಾನು ಅಂತೇಳಿ ಕಾರ್ಯಕರ್ತರು ಏನು ನನಗೆ ತಿಳಿಸಿದರೆ, ಆ ಒಂದು ನಿಟ್ಟಿನಲ್ಲಿ ನಾನು ಪ್ಯಾರಾಗೈಡ್ ಮುಖಾಂತರ ಏನು ಕುಮಾರಸ್ವಾಮಿ ಅವರಿಗೆ ಬರಮಾಡ್ಕೊಳ್ಳೋ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿರ್ತಕ್ಕಂಥದ್ದು, ಜೊತೆಗೆ ಪ್ಯಾರಾಗೈಡ್ನ ಹೊರತುಪಡಿಸಿ ಏನು ಬಲೂನ್ಗಳು ಕ್ಷೇತ್ರದುದ್ದಕ್ಕೂ ಕೂಡ ಎಷ್ಟು 2000ಕ್ಕೂ ಹೆಚ್ಚು ಬಲೂನ್ಗಳು ಅಂದರೆ ಪಕ್ಷದ ಚಿಹ್ನೆಯುಳ್ಳಂಥ ಹಸಿರು ಮತ್ತು ಬಿಳಿ ಬಣ್ಣದ ಬಲೂನ್ಗಳನ್ನು ಹಾರಿಸುವ ಒಂದು ಕಾರ್ಯಕ್ರಮವನ್ನು ಕೂಡ ಇವತ್ತು ಮಾಡ್ತಿರ್ತಕ್ಕಂಥದ್ದು, ಜೊತೆಗೆ ಕುದುರೆ ಶೋ ಕೂಡ ಏರ್ಪಡಿಸಿರ್ತಕ್ಕಂಥದ್ದು. ಅಂದರೆ ಕ್ಷೇತ್ರದಲ್ಲಿ 3-4 ಕಿಲೋಮೀಟರ್ ದೂರದಷ್ಟು ಕೂಡ ಕುದುರೆ ಶೋ, ಅಂದರೆ ಕುಮಾರಸ್ವಾಮಿ ಅವರು ಹೋಗುವಂಥ ಸಂದರ್ಭದಲ್ಲಿ 3-4 ಕಿಲೋಮೀಟರ್ ಕಾರ್ಯಕರ್ತರ ಜೊತೆ ಕುದುರೆ ಶೋ ಕೂಡ ನಡೆಸ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಗೌರಿಶಂಕರ್ ಸಹ ಕೊಟ್ಟಿರ್ತಕ್ಕಂಥದ್ದು. ಅದನ್ನು ಮುಂದುವರೆದ ಒಂದು ಭಾಗವಾದರೆ ಸುಮಾರು ಏನು ರ್ಯಾಲಿ ಬೈಕ್ ರ್ಯಾಲಿ ಕೂಡ ಇರತಕ್ಕಂಥದ್ದು, 5000ಕ್ಕೂ ಹೆಚ್ಚು ಬೈಕ್ ರ್ಯಾಲಿಯನ್ನು ಕೂಡ ಇವತ್ತು JDS ಕಾರ್ಯಕರ್ತರು ಹಾಗೂ ಕುಮಾರಸ್ವಾಮಿ ಅಭಿಮಾನಿಗಳು ಹಾಗೂ ಗೌರಿಶಂಕರ್ ಬೆಂಬಲಿಗರು ನಡೆಸ್ತಾ ಇರತಕ್ಕಂಥದ್ದು ಒಂದು ರೀತಿಯ ಹೊಸ 2023ರ ಒಂದು ಚುನಾವಣೆಗೆ ಹೊಸ ತಲ್ಲಣವನ್ನೇ ಗ್ರಾಮಾಂತರ ಕ್ಷೇತ್ರ ಸೃಷ್ಟಿ ಮಾಡಲು ಕೂಡ ಮುಂದಾಗಿರ್ತಕ್ಕಂಥದ್ದು. 5000 ಬೈಕ್ ರ್ಯಾಲಿಯನ್ನು ನಡೆಸಿ 500ಗಳು ಕಾರು ಮತ್ತು ಆಟೋ ರ್ಯಾಲಿಯನ್ನು ಕೂಡ ಗ್ರಾಮಾಂತರ ಕ್ಷೇತ್ರದುದ್ದಕ್ಕೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಏನು ಸಂಜೆ ಕೂಡ ಕುಮಾರಸ್ವಾಮಿ ಅವರು ಗ್ರಾಮ ವಾಸ್ತವ್ಯ ಹೂಡಲಿಕ್ಕೆ ಏನು ಯಲ್ಲಾಪುರ ಗ್ರಾಮಕ್ಕೆ ಬರುವಂತಹ ಸಂದರ್ಭದಲ್ಲಿ ಏನು ಯಲ್ಲಾಪುರಕ್ಕೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಕಾರ್ಯಕರ್ತರಿಂದ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ, ಅಂದ್ರೆ ಲಕ್ಷ ದೀಪಗಳನ್ನು ಇಟ್ಟು ಕುಮಾರಸ್ವಾಮಿ ಮುಖಾಂತರ ಚಾಲನೆ ನೀಡುವ ಒಂದು ಕೆಲಸಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಸಂಜೆಯ ಈ ಒಂದು ಕಾರ್ಯಕ್ರಮಕ್ಕೆ ಅನುರಾಧ ಭಟ್ಟರಿಂದ ಸುಮಾರು 1-2 ಗಂಟೆವರೆಗೂ ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ ಸಂಗೀತ ರಸಮಂಜನ ಕಾರ್ಯಕ್ರಮ, ಸಾಕಷ್ಟು ರೀತಿಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಈ ಒಂದು ಪಂಚರತ್ನ ಯಾತ್ರೆಯಲ್ಲಿ ಏರ್ಪಡಿಸಿರ್ತಕ್ಕಂಥದ್ದು. ಜೊತೆಗೆ ಏನು ಈ ಒಂದು ಪಂಚರತ್ನ ಯಾತ್ರೆಯ ವಿಶೇಷತೆ ಏನು ಅಂತಂದ್ರೆ, ಇಲ್ಲಿವರೆಗೂ ಕೂಡ ಎಲ್ಲಿಯೂ ಕೂಡ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ಚಿತ್ರಣವನ್ನು, ಅಂದ್ರೆ ಅವರು ಯಾವ ರೀತಿ ರಾಜಕೀಯದಲ್ಲಿ ನಡೆದು ಬಂದರು, ಅವರ ರಾಜಕೀಯದಲ್ಲಿ ಬೆಳಬಂದ ಒಂದು ಹಾದಿಯನ್ನ ಸುಮಾರು 10-10 ನಿಮಿಷಗಳ ಕುಮಾರಸ್ವಾಮಿ ಅವರ 10 ನಿಮಿಷ ಕಿರುಚಿತ್ರ ಹಾಗೂ ದೇವೇಗೌಡರ 10 ನಿಮಿಷ ಕಿರುಚಿತ್ರವನ್ನ ಮಾಡಿರ್ತಕ್ಕಂಥದ್ದು, ಜೊತೆಗೆ ಏನು ಪ್ಯಾರಾಗ್ರೈಡ್ ಇಂಪ್ಲಿಮೇಷನ್ ಕೂಡ ಏನು ಇವತ್ತು ಗೌರಿಶಂಕರ್ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಇಡೀ ಇಂಡಿಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪ್ಯಾರಾಗೈಡ್ ನ ಮುಖಾಂತರ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಡ್ರೋನ್ ಮುಖಾಂತರ ಏನು ಕೇಸರಿ ಡ್ರೋನ್ ಮುಖಾಂತರ ಬಿಳಿ ಹಾಗೂ ಹಸಿರು ಬಣ್ಣದ ಏನು ಆಕಾಶದಲ್ಲಿ ಹಾರುವಂತ ಒಂದಷ್ಟು ಚಿತ್ರಣಗಳನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಯಾಕೆಂದ್ರೆ ಹಿಂದೆ ಕೇಂದ್ರ ಸಚಿವರಾಗಿರ್ತಕ್ಕ ರಾಮನಾಥ್ ಸಿಂಗ್ ಅವರು ಮಾಡಿದ್ರು ಇದನ್ನು ಇಂಪ್ಲಿಮೆಂಟ್ ಅನ್ನ, ಆದ್ರೆ ಬರುವಂತ ಪಂಚರತ್ನ ಯಾತ್ರೆಗಳು ಈ ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಇದನ್ನು ಇಂಪ್ಲಿಮೆಂಟ್ ಅನ್ನ ಕೂಡ ಮಾಡ್ತೀವಿ. ಅಂದ್ರೆ ರೈತರಿಗೆ ಅನುಕೂಲವಾಗುವಂತ ದೃಷ್ಟಿಯಿಂದ ಯಾವ ರೀತಿ ರಾಸಾಯನಿಕ ಗೊಬ್ಬರಗಳನ್ನ ಏನು ಮೇಲ್ಗಡೆಯಿಂದ ಯಾವ ತರ ಹಾಕ್ಬೋದು ಗಿಡಗಳಿಗಾಗ್ಬೋದು ಬೆಳೆದಂತ ಬೆಳೆಗಳಿಗಾಗ್ಬೋದು ಒಂದು ಇಂಪ್ಲಿಮೆಂಟೇಷನ್ ಕೂಡ ಮಾಡೋದಕ್ಕೂ ಕೂಡ ಏನು ಈಗಾಗಲೇ ಗೌರಿಶಂಕರ್ ಅವರು ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥ, ಅಂದ್ರೆ ಆ ಒಂದು ಇಂಪ್ಲಿಮೆಂಟೇಷನ್ ಮಾಡೋದ್ರ ಮುಖಾಂತರ ಅದರ ವಾಸ್ತವತೆ ಹೇಗಿರುತ್ತೆ, ಅದರ ಪ್ರಯೋಜನಗಳನ್ನ ಯಾವ ರೀತಿ ಗ್ರಾಮಾಂತರ ಜನರು ಮತ್ತೆ ರಾಜ್ಯದ ಜನರು ಪಡ್ಕೋಬಹುದು ಅನ್ನೋ ಒಂದು ಉದ್ದೇಶವಾಗಿ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಏನು ಕ್ಷೇತ್ರದುದ್ದಕ್ಕೂ ಅದ್ದೂರಿ ಸ್ವಾಗತಕ್ಕೆ ಈಗಾಗಲೇ ಕೂಡ ಭರ್ಜರಿ ಸಿದ್ಧತೆಯನ್ನು ಕೂಡ ಗೌರಿಶಂಕರ್ ಹಾಗೂ ಕಾರ್ಯಕರ್ತರು ಮಾಡ್ಕೊಂಡಿರ್ತಕ್ಕಂಥದ್ದು. ಸುಮಾರು 15 ಕೇಂದ್ರಗಳಲ್ಲಿ ಕುಮಾರಸ್ವಾಮಿ ಅವರು ಇವತ್ತು ಗ್ರಾಮಾಂತರದ ಜನರನ್ನು ಉದ್ದೇಶಿಸಿ ಭಾಷಣಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು, ಅದರಲ್ಲೂ ಪ್ರಮುಖವಾಗಿ ಪಂಚರತ್ನ ಯಾತ್ರೆಗಳು ಏನು ಶಿಕ್ಷಣ ಆಗ್ಬೋದು ವಸತಿ ಆಗ್ಬೋದು ಜೊತೆಗೆ ಆರೋಗ್ಯ ಆಗ್ಬೋದು, ಏನು ಇವತ್ತು ಪಂಚರತ್ನ ಯೋಜನೆಯನ್ನು ಇಟ್ಟುಕೊಂಡು ಈಗಾಗಲೇ ಕೂಡ 6 ಜಿಲ್ಲೆಗಳಲ್ಲಿ ಸಂಚಾರವನ್ನು ಮಾಡುತ್ತಾ 2023ರ ಒಂದು ಚುನಾವಣೆಗೆ ತಯಾರಿಯನ್ನು ನಡೆಸಿರುವಂತಹ ಕುಮಾರಸ್ವಾಮಿಯ ಪಂಚರತ್ನ ಯಾತ್ರೆ ಇಂದು ಕಲ್ಪತರುನಾಡು ತುಮಕೂರಿನ ಗ್ರಾಮಾಂತರ ಕ್ಷೇತ್ರದಲ್ಲಿ ಒಂದು ರೀತಿಯಾಗಿ ಹಬ್ಬದ ವಾತಾವರಣವನ್ನೇ ಕೂಡ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಒಂದು ರೀತಿಯಾಗಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಇವತ್ತು ಜಾತ್ರೆ ಅಂತ ಹೇಳ್ಬೋದು, JDS ಜಾತ್ರೆಯಾಗಿ ಕೂಡ ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ಯಾಕೆ ಸಾಕಷ್ಟು ರೀತಿಯ ಒಂದು ಬೆಂಬಲ ಕೂಡ ವ್ಯಕ್ತ ಆಗ್ತಿರ್ತಕ್ಕಂಥದ್ದು. ಏನು ಕುಮಾರಸ್ವಾಮಿ ಅವರು ಬಂದಂತಹ ಸಂದರ್ಭದಲ್ಲಿ ಅವ್ರನ್ನ ಗ್ರ್ಯಾಂಡ್ ವೆಲ್ಕಮ್ಗೆ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಸುಮಾರು 50,000 ಕಾರ್ಯಕರ್ತರು ಹೆಬ್ಬೂರಿನಲ್ಲಿ ಇವತ್ತು ಕಾದು ಕುಳಿತಿರ್ತಕ್ಕಂಥದ್ದು, ಈಗಾಗಲೇ ಸಾಕಷ್ಟು ರೀತಿಯ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಸುಮಾರು
ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಅಂದ್ರೆ ಯಬ್ಬೂರಿಂದ ಕುಣಗಲ್ ರಸ್ತೆ ಏನಿದೆ, ಕುಣಗಲ್ ರಸ್ತೆಯಿಂದ ತುಮಕೂರಿಗೆ ಬರುವವರೆಗೂ ಕೂಡ ಸಾಕಷ್ಟು ರೀತಿಯ ಒಂದು ವಾಹನ ಸವಾರರಿಗಾಗ್ಬೋದು, ಅಲ್ಲಿನ ಸ್ಥಳೀಯರಿಗಾಗ್ಬೋದು ಏನು ಟ್ರಾಫಿಕ್ ಬಿಸಿ ಕಟ್ಟುವಂತ ಒಂದು ಸಮಸ್ಯೆ ಕೂಡ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಏನು ತುಮಕೂರು ಎಸ್ ಪಿ ಆಗಿರ್ತಕ್ಕಂತ ರಾಹುಲ್ ಕುಮಾರ್ ಶಾಪೂರ್ ಅವರೊಂದಿಗೆ ಶಾಸಕ ಅವರು ಮಾತನಾಡಿ ಬಗೆ ಅಂದ್ರೆ ಆಲ್ಟರ್ನೇಟಿವ್ ಮಾರ್ಗವನ್ನು ಕೂಡ ಮಾಡಿರ್ತಕ್ಕಂಥದ್ದು, ಯಾವುದೇ ರೀತಿಯ ಒಂದು ಅಹಿತಕರ ಘಟನೆ ನಡೆಯದಂತೆ ಈಗಾಗಲೇ ಕೂಡ ಹೆಚ್ಚಿನ ಬಿಗಿ ಭದ್ರತೆಗೋಸ್ಕರ ಪೊಲೀಸರನ್ನು ಕೂಡ ಏನು ಪಂಚರತ್ನ ರಾತ್ರಿ ಇದ್ದಕ್ಕೂ ಕೂಡ ನಿಯೋಜನೆ ಮಾಡಿರ್ತಕ್ಕಂಥ ಒಟ್ಟಿನಲ್ಲಿ ಇವತ್ತು ನಡೆದಿರುವ ಒಂದು ಪಂಚರತ್ನ ಯಾತ್ರೆ ಇಡೀ ನಡೆಯುವಂತಹ ಅಷ್ಟು ರಾಜ್ಯದಲ್ಲೇ ಕೂಡ ಒಂದು ರೀತಿಯ ಮಾದರಿ ಪಂಚರತ್ನ ಯಾತ್ರೆ ಆಗಬೇಕು ನಮ್ಮ ಕ್ಷೇತ್ರ ಅಂತೇಳಿ ಈಗಾಗಲೇ ಪಣ ತೊಟ್ಟು ಒಂದು ರೀತಿಯಾಗಿ ಹೈ ವೋಲ್ಟೇಜ್ ಆಗಿ ಈ ರೂಪವನ್ನು ಕೂಡ ಈ ಒಂದು ಪಡ್ಕೊಂಡಿದೆ ಅಂತ ಹೇಳ್ಬೋದು ಪ್ರಭು. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ. ನೋಡಿ ಇವತ್ತು ತುಮಕೂರು ಗ್ರಾಮಾಂತರ ಕ್ಷೇತ್ರ ಹಸಿರುಮಯ ಆಗುತ್ತೆ, ಕಂಪ್ಲೀಟ್ ಆಗಿ ಹಸಿರುಮಯ ಆಗಿದೆ ಆಲ್ರೆಡಿ. ಜೆ ಡಿ ಎಸ್ನ ಜಾತ್ರೆ ಎಚ್ ಡಿ ಕೆ ಅವ್ರಿಗೆ ಅದ್ದೂರಿ ಸ್ವಾಗತ. ತರೇವಾರಿ ಕಾನ್ಸೆಪ್ಟ್ನ ಇಟ್ಕೊಂಡು ಶಾಸಕ ಗೌರಿಶಂಕರ್ ಅವರು ದಳಪತಿಗಳನ್ನು ಸ್ವಾಗತ ಮಾಡಲಿಕ್ಕೆ ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ.